Hi friends, welcome back to my channel. Fried rice, tumba simple agi manele e fried rice anna maadi tinabodu. Neevu horagade hogi tinnuvanta avashyakatene irala. Yakandre jhatpata anta andre takshanane begane aguvanta ee ondu recipe. Banni yav riti madodanta nodana. Illi ondu kadayili nanu ondu 60 ml ashtu ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎರಡು ಪಲಾವ್ ಎಲೆ ಸ್ವಲ್ಪ ಬಡೆ ಸೋಪು ಸ್ವಲ್ಪ ಜೀರಿಗೆ ಒಂದು ಸ್ಟಾರ್ ಹೂವು ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆ 2 ಇಂಚಷ್ಟು ಚಕ್ಕೆ ಇದನ್ನು ಈಗ ಈ ಎಣ್ಣೆಯಲ್ಲಿ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಹಾಕೊಳ್ಳಿ ಹಾಗೆ ಹೆಚ್ಚಿರುವಂತಹ ಒಂದು ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಉದ್ದಕ್ಕೆ ಈ ರೀತಿಯಾಗಿ ಹೆಚ್ಕೊಂಡ್ಬಿಟ್ಟು ಹಾಕೊಳ್ಳಿ ಹಾಕ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಪೇಸ್ಟ್ ಅಂದರೆ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಇದನ್ನು ನಾನು ರುಬ್ಬಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಗ್ರೀನ್ ಪೇಸ್ಟ್ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ಯಾವಾಗಾದರೂ ನೀವು ಬೇಕಾದಾಗ ತಟ್ ಅಂತ ಈ ರೆಸಿಪಿನ ಮಾಡ್ಕೋಬಹುದು ಈಗ ಇದನ್ನು ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಬಟ್ಲು ಅಥವಾ ಒಂದು ಕಪ್ಪಷ್ಟು ನಾನು ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಜಾಸ್ತಿ ಅಂದರೆ ಫ್ರೈ ಆಗಬೇಕಂತ ಏನೂ ಇಲ್ಲ ಇದು ಬೇಗನೆ ಬೇಯುತ್ತೆ ಹಾಗಾಗಿ ಹಸಿ ಬಟಾಣಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ನೋಡಿ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ನೀವು ಬೇಗನೆ ಇದು ಮಿಕ್ಸ್ ಆಗುತ್ತೆ ಹಾಗಾಗಿ ಇದರಲ್ಲಿ ನೀರು ಅಥವಾ ಏನು ಹಾಕೊಳ್ತಾ ಇಲ್ಲ ಯಾಕಂದರೆ ಹಸಿ ಬಟಾಣಿ ಬೇಗನೆ ಇದು ಬೇಯುತ್ತೆ ಅಂತ ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ಸಿಮ್ಮಲ್ಲಿ ಇಟ್ಬಿಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಬೇಗನೆ ಆಗುತ್ತೆ ನೋಡಿ ಇಷ್ಟಾದರೆ ಸಾಕು ಈ ಹಸಿ ಬಟಾಣಿ ಬೇಗನೆ ಆಗೋದ್ರಿಂದ ಇದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಈಗ ಇದೆಲ್ಲ ಬೆಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಎಲ್ಲ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ ಯಾಕಂದರೆ ರುಚಿ ಜಾಸ್ತಿ ಆಗುತ್ತೆ ಉಪ್ಪು ಹಾಕಿರೋದ್ರಿಂದ ಎಲ್ಲ ಮಸಾಲೆ ಹೀರ್ಕೊಳ್ಳುತ್ತೆ ಹಾಗಾಗಿ ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಿಡ್ತೀನಿ ನೋಡಿ ಈಗ ಇದನ್ನು 2 ನಿಮಿಷದ ನಂತರ ಇದನ್ನು ತೆಗೆದ್ರೆ ಕರೆಕ್ಟಾಗಿ ಎಲ್ಲ ಮಸಾಲೆ ಅದು ಸೆಟ್ ಆಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿಯಾಗಿ ನೀವು ಪ್ರೆಸ್ ಮಾಡಿದರೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಈಗ ಈ ಬಟಾಣಿ ಕರೆಕ್ಟಾಗಿ ಹದವಾಗಿ ಬೆಂದಿದೆ ನಂತರ ನಾವು ಮಾಡಿಟ್ಟಿರೋಂಥ ಅನ್ನನ ಇದರಲ್ಲಿ ಹಾಕೋಬಹುದು ಬೇಗನೆ ಆಗುತ್ತೆ ಅನ್ನ ಮಾಡಿಟ್ಕೊಂಡ್ರೆ ಈ ರೆಸಿಪಿ ಥಟ್ ಅಂತ ಆಗುತ್ತೆ ಸ್ನೇಹಿತರೆ ಈಗ ಅನ್ನನ ಹಾಕೊಂಡ್ಬಿಟ್ಟು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಕೆಲವೊಂದು ಟೈಮು ನೀವು ರೈಸ್ ಐಟಮ್ ಬೇಜಾರಾದರೆ ಇದನ್ನು ಮಾಡ್ಕೊಂಡು ತಿನ್ನಿ ಈಗ ಇಲ್ಲಿ ಜೀರಿಗೆ ಮತ್ತು ಧನಿಯಾ ಪೌಡ್ರನ್ನು ನಾನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ನೋಡಿ ಎಲ್ಲ ಮಿಕ್ಸ್ ಆಯಿತು ಈಗ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ನೀವು ನೋಡ್ತಾ ಇರ್ಬೋದು ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಜಸ್ಟ್ ಒಂದು ಅರ್ಧ ಅಥವಾ 1 ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಸ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಸೋಯಾ ಸಾಸ್ ಹಾಕೋದ್ರಿಂದನೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಗೆ ರುಚಿ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ ಹಾಗೆ ಈ ಸ್ಟ್ರೀಟ್ ಸೈಡಲ್ಲಿ ನಾವು ತಿಂತೀವಲ್ವ ಫ್ರೈಡ್ ರೈಸ್ ಅದೇ ರುಚಿ ಬರುತ್ತೆ ಹಾಗಾಗಿ ಮಿಸ್ ಮಾಡಿದೆ ಈ ಸೋಯಾ ಸಾಸನ್ನು ಹಾಕಿ ಟೊಮೊಟೊ ಸಾಸ್ ಸೋಯಾ ಸಾಸನ್ನು ಮಿಸ್ ಮಾಡಿದೆ ಹಾಕಿದರೆ ಹೋಟೆಲ್ ರುಚಿನೇ ಮನೆಯಲ್ಲೇ ನೀವು ಮಾಡಿ ತಿನ್ಬೋದು ಅಲ್ವಾ ಸೊ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು